ಈ ಸೇನೆಯನ್ನ ಎದುರಿಸುತ್ತಿರುವಂತಹ ರಷ್ಯಾದ ಸರ್ಕಾರಿ ಸೇನೆ ಹಾಗಾದ್ರೆ ರಷ್ಯಾ ಸೇನೆಯ ಸಂಖ್ಯಾಬಲ ಎಷ್ಟಿದೆ ಗೊತ್ತಾ ಇಲ್ಲಿ ರಷ್ಯನ್ ಸೇನೆಯ ಬಲಾಬಲಗಳು ಏನು ಖಾಸಗಿ ಸೇನೆನ ಇವತ್ತು ರಷ್ಯಾ ಸೇನೆ ಎದುರಿಸ್ತಾ ಇದೆ ಹೈವೇನ ಬಂದ್ ಮಾಡಿದೆ ಹಾಗಾದ್ರೆ ರಷ್ಯಾ ಸೇನೆಯ ಸಂಖ್ಯಾಬಲ ಎಷ್ಟಿದೆ ಗೊತ್ತಾ ಇಲ್ಲಿ ರಷ್ಯನ್ ಸೇನೆಯ ಬಲಾಬಲಗಳು ಏನು ಗೊತ್ತಾ ರಷ್ಯಾದ ಒಟ್ಟು ಸೈನಿಕ ಸಾಮರ್ಥ್ಯ ಎಷ್ಟಿದೆ ಗೊತ್ತಾ ಸರ್ಕಾರಿ ಸೇನೆಯ ಸಕ್ರಿಯ ಸೈನಿಕರು ಅಂದ್ರೆ ಆಕ್ಟಿವ್ ಸೈನಿಕರು 8,30,900 सरकारी सेनिय आक्टिव सैनिक इन रिजर्व सैनिक संख्य रशिया रिजर्व सैनिक संख्य 2,50,000 प्यारा मिलिटरी पड़ू कूड़ा 2,50,000 बलिव बलाबल रशिया सैन्य संख्य पारामिलिटरी सक्रिय सैनिकर सेरको 13,30,000 अली सैनिक मत महिता को नम प्रतिनिधि चंद्रमोहन लाइव नल्ली जॉइन आगिद्दारे चंद्रमोहन हलवु कारण आंतरिक दंगे शुरुआत ऐन आगता है रशिया ಹೌದು ನಾಗೇಂದ್ರ ಬಬ್ಬು ಈಗ ರಷ್ಯಾದಲ್ಲೇನೇ ಸರ್ಕಾರಿ ಸೇನೆ ಮತ್ತು ಖಾಸಗಿ ಸೇನೆ ನಡುವೆ ಆಂತರಿಕ ಸಂಘರ್ಷ ಶುರುವಾಗಿದೆ ಮುಖ್ಯವಾಗಿ ವ್ಯಾಗ್ನರ್ ಪಿಎಂಸಿ ಅನ್ನುವ ಖಾಸಗಿ ಸೇನೆಯ ಸರ್ಕಾರಿ ಸೇನೆಯ ವಿರುದ್ಧ ಜೊತೆಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ರಷ್ಯಾದ ರಕ್ಷಣಾ ಸಚಿವ ಸೆರ್ಗೊಯಿ ಹಾಗೂ ರಷ್ಯಾದ ಸೇನೆಯ ಟಾಪ್ ಕಮಾಂಡರ್ ಗಳ ವಿರುದ್ಧ ತಿರುಗಿ ಬಿದ್ದು ಸಂಘರ್ಷವನ್ನು ಆರಂಭಿಸಿದ್ದಾರೆ ಈಗ ಮುಖ್ಯವಾಗಿ ವ್ಯಾಗ್ನರ್ ಅನ್ನುವ ಖಾಸಗಿ ಸೇನೆ ಈ ಸಂಘರ್ಷಕ್ಕೆ ಕೊಟ್ಟಿರೋ ಕಾರಣ ಏನು ಅಂತ ಅಂದ್ರೆ ನಾವು ಉಕ್ರೇನ್ ನಲ್ಲಿ ರಷ್ಯಾದ ಪರವಾಗಿ ಹೋರಾಟ ನಡೆಸುವಂತ ಸಂದರ್ಭದಲ್ಲಿ ರಷ್ಯಾದ ಸರ್ಕಾರಿ ಸೇನೆ ಯೋಧರೆ ನಮ್ಮ ಮೇಲೆ ದೌರ್ಜನ್ಯವನ್ನು ನಡೆಸಿದರೆ ನಮ್ಮ ಸೈನಿಕರನ್ನ ಅತ್ಯೇನ ಮಾಡಿದರೆ ಜೊತೆಗೆ ರಷ್ಯಾ ದೇಶ ಉಕ್ರೇನ್ ಮೇಲೆ ದಾಳಿಯನ್ನು ನಡೆಸಲಿಕ್ಕೆ ಕೊಟ್ಟಂತ ಕಾರಣಗಳು ಸರಿಯಾಗಿರಲಿಲ್ಲ ಸೂಕ್ತವಾಗಿರಲಿಲ್ಲ ಒಂದು ಸುಳ್ಳು ಕಾರಣಗಳನ್ನು ಕೊಟ್ಟು ರಷ್ಯಾದ ದೇಶ ಉಕ್ರೇನ್ ಮೇಲೆ ಯುದ್ಧವನ್ನ ನಡೆಸುತ್ತಾ ಇದೆ ಅನ್ನೋ ಒಂದು ಮಾತನ್ನ ಈಗ ವ್ಯಾಗ್ನರ್ ಪಿಎಂಸಿ ಖಾಸಗಿ ಸೇನೆಯ ಮುಖ್ಯಸ್ಥ ಯೆವಜಿನ್ ಪ್ರಿಗೋಜಿನ್ ಅವರು ಹೇಳಿದ್ದಾರೆ ಈ ಕಾರಣ ನ್ಯಾಯವನ್ನು ಕೇಳಲಿಕ್ಕೋಸ್ಕರನೆ ರಷ್ಯಾದ ರಾಜಧಾನಿ ಮಾಸ್ಕೋಗೆ ಹೋಗ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಹೀಗಾಗಿ ಈಗ ರಷ್ಯಾದ ಸರ್ಕಾರಿ ಸೇನೆಯ ವಿರುದ್ಧ ಜೊತೆಗೆ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ವಿರುದ್ಧ ಸಂಘರ್ಷವನ್ನು ಆರಂಭಿಸಿದ್ದಾರೆ ಈಗ ಮೊದಲ ಭಾಗವಾಗಿನೆ ರಷ್ಯಾದ ದಕ್ಷಿಣ ಪ್ರಾಂತ್ಯದಲ್ಲಿ ಇರತಕ್ಕಂತ ರೋಸ್ಟೋವ್ ನಗರದ ಮಿಲಿಟರಿ ಹೆಡ್ ಕ್ವಾರ್ಟರ್ ಅನ್ನು ಸಂಪೂರ್ಣವಾಗಿ ವ್ಯಾಗ್ನರ್ ಪಿಎಂಸಿ ಖಾಸಗಿ ಸೇನೆ ತನ್ನ ವಶಕ್ಕೆ ತೆಗೆದುಕೊಂಡಿದೆ ಈ ರೋಸ್ಟೋವ್ ನಗರದಲ್ಲೂ ಕೂಡ ಈಗ ವ್ಯಾಗ್ನರ್ ಪಿಎಂಸಿ ಖಾಸಗಿ ಸೇನೆಯ ಯುದ್ಧ ಟ್ಯಾಂಕ್ ಗಳಿವೆ ಮತ್ತು ವ್ಯಾಗ್ನರ್ ಪಿಎಂಸಿ ಖಾಸಗಿ ಸೇನೆಯ ಸೈನಿಕರು ಇಡಿ ನಗರವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ ಈಗ ನಾವು ವ್ಯಾಗ್ನರ್ ಖಾಸಗಿ ಸೇನೆಯಿಂದ ಮಾಸ್ಕೋದತ್ತ ಕೂಡ ಹೋಗ್ತೇವೆ ಅನ್ನೋ ಒಂದು ಬೆದರಿಕೆಯನ್ನು ಕೂಡ ಈಗಾಗಲೇ ಖಾಸಗಿ ಸೇನೆಯ ಮುಖ್ಯಸ್ಥ ಪ್ರಿಗೋಯಿನ್ ಅವರು ಕೂಡ ಹೇಳಿದ್ದಾರೆ ಇದರಿಂದಾಗಿ ಈಗ ರಷ್ಯಾ ಸರ್ಕಾರ ಕೂಡ ಸಂಪೂರ್ಣವಾಗಿ ಅಲರ್ಟ್ ಆಗಿದೆ ರಷ್ಯಾದ ಸರ್ಕಾರಿ ಸೇನೆ ಕೂಡ ಖಾಸಗಿ ಸೇನೆ ವಿರುದ್ಧ ತನ್ನ ಸಮರವನ್ನು ಆರಂಭಿಸಿದೆ ಜೊತೆಗೆ ಈ ಖಾಸಗಿ ಸೇನೆಯ ಮುಖ್ಯಸ್ಥ ಪ್ರಿಗೋಯಿನ್ ವಿರುದ್ಧ ಈಗ ಕ್ರಿಮಿನಲ್ ತನಿಖೆಯನ್ನು ಕೂಡ ಆರಂಭಿಸಿದೆ ಈಗಾಗಲೇ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಕೂಡ ದೇಶವನ್ನು ಉದ್ದೇಶಿಸಿ ಮಾತನಾಡಿದರೆ ನಮಗೆ ಬೆನ್ನಿಗೆ ಚೂರಿಯನ್ನು ಹಾಕಲಾಗಿದೆ ವಿಶ್ವಾಸಘಾತಕತನವನ್ನು ಈ ಖಾಸಗಿ ಸೇನೆ ಮಾಡಿದೆ ಹೀಗಾಗಿ ನಾವು ಇವರ ವಿರುದ್ಧ ಕಠಿಣಾತಿ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ ಅನ್ನೋ ಮಾತನ್ನು ಪುಟಿನ್ ಅವರು ಹೇಳಿದರೆ ಈಗ ಇವರನ್ನು ಶಿಕ್ಷಿಸಲಿಕ್ಕೂ ಕೂಡ ನಾವು ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿ ಪುಟಿನ್ ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ ಹೀಗಾಗಿ ಸರ್ಕಾರಿ ಸೇನೆ ಈಗ ಖಾಸಗಿ ಸೇನೆಯ ವಿರುದ್ಧ ದಾಳಿಯನ್ನು ನಡೆಸ್ತಾ ಇದೆ ಬಾಂಬ್ ದಾಳಿಯನ್ನು ನಡೆಸಿದೆ ಜೊತೆಗೆ ಈ ಖಾಸಗಿ ಸೇನೆ ಯಾವುದೇ ಕಾರಣಕ್ಕೂ ಕೂಡ ರಾಜಧಾನಿ ಮಾಸ್ಕೋವನ್ನು ಪ್ರವೇಶ ಮಾಡದಂತೆ ಹೆದ್ದಾರಿಯನ್ನು ಕೂಡ ಬಂದ್ ಮಾಡಿದೆ ಈಗ ಬೇರೆ ಬೇರೆ ಕಾರಣಗಳಿಗಾಗಿ ಈಗ ಖಾಸಗಿ ಸೇನೆ ಮತ್ತು ಸರ್ಕಾರಿ ಸೇನೆಯ ನಡುವೆ ಸಂಘರ್ಷ ಆರಂಭವಾಗಿದೆ ಮುಖ್ಯವಾಗಿ ಈಗ ವ್ಯಾಗ್ನರ್ ಪಿಎಂಸಿ ಅನ್ನುವ ಖಾಸಗಿ ಸೇನೆ ರಷ್ಯಾದಲ್ಲಿ 2014ರಲ್ಲಿ ಆರಂಭ ಆಗಿದೆ ಈ ಒಂದು ಖಾಸಗಿ ಸೇನೆಯಲ್ಲಿ ಇರತಕ್ಕಂತವರು ಎಲ್ಲರೂ ಕೂಡ ಬಲಪಂಥೀಯ ಧೋರಣೆಯನ್ನು ಹೊಂದಿರುವಂತವರೇ ಮತ್ತೆ ಇವರಿಗೆ ಸೂಕ್ತವಾದಂತ ತರಬೇತಿಯನ್ನು ಕೂಡ ಕೊಟ್ಟೇನೆ ಈ ಖಾಸಗಿ ಸೇನೆಗೆ ಸೇರ್ಪಡೆಯನ್ನು ಮಾಡ್ಕೊಳ್ಳಲಾಗಿದೆ ಮತ್ತೆ ರಷ್ಯಾದ ಸರ್ಕಾರಿ ಸೇನೆಯಲ್ಲಿ ಇರತಕ್ಕಂತ ಸೈನಿಕರ ಸರಾಸರಿ ಸಂಬಳಕ್ಕಿಂತ ಹೆಚ್ಚಿನ ಸಂಬಳವನ್ನ ಈ ಖಾಸಗಿ ಸೇನೆಯಲ್ಲಿ ಇರುವಂತ ಯೋಧರಿಗೆ ನೀಡಲಾಗ್ತಾ ಇದೆ ಮಾಸಿಕ $4,000 ಗಿಂತ ಹೆಚ್ಚಿನ ಸಂಬಳವನ್ನ ಈ ಖಾಸಗಿ ಸೇನೆಯಲ್ಲಿ ಇರುವಂತ ಯೋಧರಿಗೆ ನೀಡಲಾಗುತ್ತೆ ಆದ್ರೆ ಸರ್ಕಾರಿ ಸೇನೆಯಲ್ಲಿ ಇರುವಂತ ಯೋಧರಿಗೆ ಈ $4,000 ನಷ್ಟು ಸಂಬಳ ಕೂಡ ಸಿಗ್ತಾ ಇಲ್ಲ ಹೀಗಾಗಿ ಹೆಚ್ಚಿನ ಸಂಬಳ ಸಿಗೋದ್ರಿಂದಾಗಿ ಜನರು ಈ ಖಾಸಗಿ ಸೇನೆಗೆ ಕೂಡ ಸೇರ್ಪಡೆ ಆಗ್ತಾ ಇದ್ದಾರೆ ಮುಖ್ಯವಾಗಿ ಈಗ ರಷ್ಯಾದ ಸರ್ಕಾರಿ ಸೇನೆ ಮತ್ತು ಖಾಸಗಿ ಸೇನೆಯ ಬಲಾಬಲವನ್ನು ನೋಡೋದಾದ್ರೆ ರಷ್ಯಾದ ಸರ್ಕಾರಿ ಸೇನೆಯಲ್ಲಿ ಸುಮಾರು 13,30,000ದಷ್ಟು ಯೋಧರಿದ್ದಾರೆ ಆದ್ರೆ ಖಾಸಗಿ ಸೇನೆ ವ್ಯಾಗ್ನರ್ ಪಿಎಂಸಿ ಪಡೆಯಲ್ಲಿ ಇರತಕ್ಕಂತದ್ದು ಕೇವಲ 25,000 ಯೋಧರು ಆದ್ರೆ ನಮ್ಮ ಜೊತೆಗೆ ಇನ್ನೂ 25,000 ಯೋಧರು ಸೇರ್ಕೊಳ್ತಾರೆ ಅನ್ನೋ ಒಂದು ಮಾತನ್ನು ಕೂಡ ಈಗ ಖಾಸಗಿ ಸೇನೆಯ ಮುಖ್ಯಸ್ಥ ಯೆವಜಿನ್ ಪ್ರಿಗೋಜಿನ್ ಅವರು ಹೇಳ್ತಾ ಇದ್ದಾರೆ ನಾವು ದೇಶಕ್ಕಾಗಿನೇ ಹೋರಾಟವನ್ನು ಮಾಡ್ತಾ ಇದ್ದೇವೆ
ದೇಶಕ್ಕಾಗಿ ನಾವು ಸಾಯಲಿಕ್ಕೂ ಕೂಡ ಸಿದ್ಧ. ನಾವು 25,000 ಜನರ ಜೊತೆಗೆ ನಮ್ಮ ಜೊತೆಗೆ ಇನ್ನು 25,000 ಜನ ಸೇರ್ಕೊಳ್ತಾರೆ. ಅವರು ಕೂಡ ದೇಶಕ್ಕಾಗಿ ಸಾಯಲಿಕ್ಕೆ ಸಿದ್ಧವಾಗಿದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಯೋಜನೆ ಪ್ರಿಗೋಯ್ ಹೇಳಿದ್ದಾರೆ. ಜೊತೆಗೆ ಮುಖ್ಯವಾಗಿ ಈಗ ರಷ್ಯಾಕ್ಕೆ ಶೀಘ್ರದಲ್ಲೇ ಹೊಸ ಅಧ್ಯಕ್ಷ ಕೂಡ ಸಿಗಲಿದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಈ ಖಾಸಗಿ ಸೇನೆಯ ಮುಖ್ಯಸ್ಥ ಯೋಜನೆ ಪ್ರಿಗೋಯ್ ಹೇಳಿದ್ದಾರೆ. ಅಂದ್ರೆ ಈಗ ರಷ್ಯಾದ ಹಾಲಿ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನೇ ನಾವು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುತ್ತೇವೆ, ಅವರನ್ನು ಪದಚ್ಯುತಿ ಮಾಡಿ ಹೊಸ ಅಧ್ಯಕ್ಷನ ನೇಮಕ ಮಾಡುತ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಇದು ಈಗ ರಷ್ಯಾದಲ್ಲಿ ಒಂದು ಆಂತರಿಕ ಬಂಡಾಯ ಕ್ಷಿಪ್ರಕ್ರಾಂತಿ ನಡೆಯುತ್ತಾ ಅನ್ನೋ ಒಂದು ಪ್ರಶ್ನೆಗಳಿಗೂ ಕೂಡ ಕಾರಣ ಆಗಿದೆ. ಆದ್ರೆ ಈಗ ರಷ್ಯಾದ ಸರ್ಕಾರಿ ಅಧಿಕಾರಿಗಳು ಮತ್ತು ಸೇನೆ ಮತ್ತು ಮಾಧ್ಯಮಗಳು ಹೇಳೋ ಪ್ರಕಾರ ಇದು ರಷ್ಯಾದ ಸೇನೆಗಾಗಲಿ ಅಥವಾ ರಷ್ಯಾ ಸರ್ಕಾರಕ್ಕಾಗಲಿ ದೊಡ್ಡ ಬೆದರಿಕೆ ಏನಲ್ಲ. ಇದನ್ನ ಮಟ್ಟಾಕ್ತಕ್ಕಂಥ ಶಕ್ತಿ ಸಾಮರ್ಥ್ಯ ರಷ್ಯಾದ ಸರ್ಕಾರಿ ಸೇನೆಗೆ ಇದೆ ಮತ್ತು ವ್ಲಾಡಿಮಿರ್ ಪುಟಿನ್ ಅವ್ರಿಗೆ ಇದೆ ಅನ್ನೋ ಒಂದು ಮಾತನ್ನೇ ಈಗ ರಷ್ಯಾದ ಮಾಧ್ಯಮಗಳು ಕೂಡ ಹೇಳ್ತಾ ಇವೆ. ಹೀಗಾಗಿ ಈಗ ಆಂತರಿಕವಾಗಿಯೇ ಪುಟಿನ್ ಅವರು ಬಂಡಾಯವನ್ನ ಕ್ಷಿಪ್ರಕ್ರಾಂತಿಯ ಯತ್ನವನ್ನ ಈಗ ಖಾಸಗಿ ಸೇನೆಯಿಂದ ಎದುರಿಸ್ತಾ ಇದ್ದಾರೆ. ಇದನ್ನೀಗ ಯಾವ ರೀತಿಯಾಗಿ ಮಟ್ಟ ಹಾಕ್ತಾರೆ ಅನ್ನೋದನ್ನ ನೋಡಬೇಕಾಗುತ್ತೆ. ಮತ್ತೊಂದು ಕಡೆಯಲ್ಲಿ ಈ ಖಾಸಗಿ ಸೇನೆಯ ಮುಖ್ಯಸ್ಥ ಯೆವಜಿನ್ ಪ್ರಿಗೋಯಿನ್ ಅವರು ಕೂಡ ಸರ್ಕಾರಕ್ಕೆ ಕೆಲವೊಂದು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಅದೇನೆಂದ್ರೆ ರಷ್ಯಾದ ರಕ್ಷಣಾ ಸಚಿವ ಸೆರ್ಗೋಯ್ ಅವರು ರಸ್ಟೋವ್ ನಗರಕ್ಕೆ ಬಂದು ನಮ್ಮ ಜೊತೆಗೆ ಮಾತನಾಡಬೇಕು ಅನ್ನೋ ಒಂದು ಬೇಡಿಕೆನ ಇಟ್ಟಿದ್ದಾರೆ. ಆದ್ರೆ ಈ ಒಂದು ಬೇಡಿಕೆಯನ್ನು ಈಗ ರಷ್ಯಾ ಸರ್ಕಾರ ಅಥವಾ ರಷ್ಯಾದ ಸರ್ಕಾರಿ ಸೇನೆ ಒಪ್ಪುವಂತ ಸಾಧ್ಯತೆಗಳು ಕಂಡು ಬರ್ತಾ ಇಲ್ಲ. ಬದಲಿಗೆ ರಷ್ಯಾದ ಸರ್ಕಾರಿ ಸೇನೆ ಈ ಖಾಸಗಿ ಸೇನೆಯ ವಿರುದ್ಧ ದಾಳಿಯನ್ನು ಈಗಾಗಲೇ ಆರಂಭಿಸಿದೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.